ಶರಣಬಸಪ್ಪ ಆನೆಹೊಸೂರ್ ಅವರ ಸಂಶೋಧನೆಯಲ್ಲಿ ಮುದುಗಲ್ ಇತಿಹಾಸ ಹಾಗೂ ಐತಿಹಾಸಿಕ ಸ್ಮಾರಕಗಳ ಬಗ್ಗೆ ಸಮಗ್ರವಾದ ಇತಿಹಾಸವನ್ನು ಒಳಗೊಂಡ ಕಿರುಚಿತ್ರ ಹೊರಬರುತ್ತಿದೆ. ಈ ಕಿರುಚಿತ್ರದ ಛಾಯಾಗ್ರಹಣವನ್ನು ವರದಿಗಾರ ನಾಗರಾಜ್ ಮಡಿವಾಳ್ ಅವರು ಚಿತ್ರೀಕರಿಸಿದ್ದಾರೆ. ಕಲ್ಯಾಣ ಆಶ್ರಮದ ಮಹಾಂತ ಸ್ವಾಮೀಜಿ ಗುರುಬಸಪ್ಪ ಸಜ್ಜನ್, ಅಶೋಕ ಗೌಡ ಪಾಟೀಲ್, ಶಶಿಧರ್ ಕಂಚಿಮಠ್, ವೀರೇಶ್ ಕುಂಬಾರ್, ಡಾಕ್ಟರ್ ಚನ್ನಬಸಪ್ಪ ವಲ್ಕದಿನ್ನಿ ಇವರು ಮುದುಗೂರು ಇತಿಹಾಸದ ಬಗ್ಗೆ ತಿಳುವಳಿಕೆ ನೀಡಿದ್ದಾರೆ. ಇವರ ಎಲ್ಲರ ಶ್ರಮದ ಮೇರೆಗೆ ಈ ಕಿರುಚಿತ್ರ ಹೊರಬರುತ್ತಿದೆ. ಮುದುಗಲ್ ರಾಯಚೂರು ಜಿಲ್ಲೆ ಕೋಟೆ ಕೊತ್ತಲುಗಳ ನಾಡು. ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದುಗಲ್ ಜಲದುರ್ಗ ಕೋಟೆಗಳಿಗೆ ಐತಿಹಾಸಿಕ ಮಹತ್ವವಿದೆ. ಈ ಮುದುಗಲ್ಗೆ ಐತಿಹಾಸಿಕ ಮಹತ್ವ ಬಂದಿರುವುದು ಕೇವಲ ಈ ಕೋಟೆಯಿಂದಲ್ಲ. ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಇಲ್ಲಿಗೆ ಭೇಟಿ ನೀಡಿದ್ದ ಗ್ರೀಕ್ ಪ್ರವಾಸಿ ಟೆಲಾಮಿಯ ಪ್ರವಾಸ ಕಥನದಿಂದ ಹಾಗೂ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ನಿರ್ಮಿತವಾದ ಚರ್ಚ್ನಿಂದಾಗಿ ಮುದುಗಲ್ ಪ್ರಸಿದ್ಧಿ ಪಡೆದಿದೆ. ಮುದುಗಲ್ ರಾಯಚೂರು ಜಿಲ್ಲೆಯಿಂದ ಪಶ್ಚಿಮಕ್ಕೆ 116 ಕಿಲೋಮೀಟರ್, ಲಿಂಗಸಗೂರು ತಾಲೂಕು ಕೇಂದ್ರದಿಂದ ದಕ್ಷಿಣಕ್ಕೆ 18 ಕಿಲೋಮೀಟರ್ ಅಂತರದಲ್ಲಿದೆ. ಗ್ರೀಕ್ ಪ್ರವಾಸಿ ಟಾಲೇಮಿಯ ಎ ಗೈಡ್ ಟು ಜಿಯಾಗ್ರಫಿ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದಂತೆ ಮುದುಗಲ್ ಕ್ರಿಸ್ತಪೂರ್ವ 150ರಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು ತಿಳಿದುಬರುತ್ತಿದೆ. ಈ ಕೋಟೆಯನ್ನು ಮೌರ್ಯರು, ಕಲ್ಯಾಣ ಚಾಲುಕ್ಯರು, ದೇವಗಿರಿ ಯಾದವರು, ಕದಂಬ ಕುಮ್ಮಟ ದುರ್ಗಾದ ನಾಯಕರು, ಬಹುಮುನಿ ಸುಲ್ತಾನರು, ವಿಜಯನಗರ ಅರಸರು, ವಿಜಯಪುರ ಆದಿಲ್ ಶಾಹಿಗಳು, ಮೊಘಲರು ಹಾಗೂ ನಿಜಾಮರು ಸೇರಿ ಇನ್ನಿತರ ಅರಸರ ಆಡಳಿತದಲ್ಲಿದ್ದ ಈ ಕೋಟೆ 1000 ವರ್ಷಗಳ ಹಿಂದೆ ಹುಟ್ಟಿದೆ. ಈ ಕೋಟೆಗಾಗಿ 16ನೇ ಶತಮಾನದವರೆಗೆ 13 ಯುದ್ಧಗಳು ನಡೆದಿವೆ. ದೇವಗಿರಿ ಯಾದವರ ವಂಶದ ಭಿಲ್ಲಮನ ಆಡಳಿತದಲ್ಲಿ ಮಹಾಮಂಡಳೇಶ್ವರನಾದ ಕದಂಬಕುಲದ ಬಿಜ್ಜರಸನು, ಎಡದೊರೆ, ನಾಡಿನ ಕರಡಿಕಲ್ಲು ಮುನ್ನೂರು ಮುದುಗಲ್ಲನ್ನು ರಾಜಧಾನಿಯನ್ನಾಗಿಸಿ ಆಳುತ್ತಿದ್ದ ಎಂಬ ಉಲ್ಲೇಖಗಳಿವೆ. ಮೊಟ್ಟ ಮೊದಲನೇದಾಗಿ ಮುದುಗಲ್ ಇತಿಹಾಸದ ಕುರಿತು ಡಾಕ್ಟರ್ ಶರಣಪ್ಪ ಆನೆಹೊಸರವರು ತಂದಿರತಕ್ಕಂಥ ಒಂದು ಐತಿಹಾಸಿಕ ಪುಸ್ತಕದ ಬಗ್ಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಊರಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುದುಗಲ್ಲನು ಬಹುಮನಿ ಸುಲ್ತಾನರು, ವಿಜಯನಗರ ಅರಸರು, ವಿಜಯಪುರ ಆದಿಲ್ ಶಾಹಿಗಳಿಗೆ ಪ್ರತಿಷ್ಠೆ ಕೇಂದ್ರವಾಗಿತ್ತು. ಗಡಿಭಾಗದ ಆಯಕಟ್ಟಿನ ಸೂಕ್ಷ್ಮ ಕೇಂದ್ರವಾಗಿದ್ದ ಮುದುಗಲ್ ಆರ್ಥಿಕ, ವಾಣಿಜ್ಯ, ವ್ಯಾಪಾರ ಕೇಂದ್ರವಾಗಿತ್ತು. ಮುದುಗಲ್ಲ ನಾಡು ವಿಜಯನಗರ ಅರಸರ 7 ಬೀಡಿನ ಪ್ರದೇಶವಾಗಿ ಮುಸ್ಲಿಮರಿಗೆ ಕದನ ಕಣವಾಗಿ ಮಾರ್ಪಟ್ಟಿದ್ದ ಮುದುಗಲ್ಲಗೆ ಮುದುಗಲ್ಲ ನಾಡು, ಮುದುಗಲ್ಲ ಸೀಮೆ ಎಂದು ಕರೆಯಲಾಗಿದೆ. ವಿಜಯನಗರದ ಅರಸರು ಹಾಗೂ ವಿಜಯಪುರ ಸುಲ್ತಾನರ ಪ್ರತಿಷ್ಠಿತ ನೆಲೆಯಾಗಿದ್ದ ಮುದುಗಲ್ ಕೋಟೆ ದೇವಗರಿ ಯಾದವರ ದೊರೆ ಕೃಷ್ಣವರ್ಧಂತಿ ನಿಮಿತ್ತ ಕ್ರಿಸ್ತಶಕ 1053ರಲ್ಲಿ ಮುದ್ದಪ್ಪ ರೆಡ್ಡಿ ಎಂಬ ಜಮೀನದಾರ ಮುದುಗಲ್ ಕೋಟೆ ನಿರ್ಮಿಸಿದ. ಇದು 2 ಸುತ್ತಿನ ಕೋಟೆಯಾಗಿದ್ದು ಆಯತ ಆಕಾರದಲ್ಲಿ ಕಟ್ಟಲ್ಪಟ್ಟಿದೆ. ಕೋಟೆಯ ಕಟ್ಟಡಕ್ಕೆ ಒಂದೇ ಅಳತೆಯ ಕಲ್ಲುಗಳನ್ನು ಬಳಸಲಾಗಿದೆ. ಕೋಟೆ 1919 ಅಡಿ ಉದ್ದ ಹಾಗೂ 24 ಅಡಿ ಎತ್ತರವಿದೆ. 40 ಅಡಿ ಎತ್ತರ ಹಾಗೂ 160 ಅಡಿ ಅಗಲವುಳ್ಳ 16 ಬುರುಜುಗಳಿವೆ. ಮುದುಗಲ್ಲು ಒಂದು ಐತಿಹಾಸಿಕ ಕೇಂದ್ರ. ಮುದುಗಲ್ಲಿನ 2 ಸುತ್ತಿನ ಕೋಟೆ ಒಂದು ಸುಂದರವಾದ ಕಮಲದ ಆಕಾರದಲ್ಲಿರ್ತಕ್ಕಂಥ ಒಂದು ಕೋಟೆ. ಈ ಕೋಟೆಯ ಸುಂದರ ಕೋಟೆಯ ವಶಪಡಿಸಿಕೊಳ್ಳಿಕ್ಕೆ ವಿಜಯನಗರ ಸಾಮ್ರಾಜ್ಯ, ಆಮೇಲೆ ಬಿಜಾಪುರ ಆದಿಲ್ ಶಾಹಿ ಇವರು ಎಲ್ಲ ಒಂದು ಪ್ರತಿಷ್ಠಿತ ಒಂದು ಕಣವನ್ನಾಗಿ ಮಾಡಿಕೊಂಡು, ಇದರಲ್ಲಿ ನಿಜಾಮ್ ಶಾಹಿಗಳು ಕೂಡ ಈ ಒಂದು ಈ ಪ್ರತಿಷ್ಠಿತ ಇದರಲ್ಲಿ ತೊಡಗಿರ್ತಾರೆ. ಆದರೆ ಇಂಥ ಒಂದು ಐತಿಹಾಸಿಕ ಕೋಟೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಬಹಳ ನಿರ್ಲಕ್ಷ್ಯ ರೀತಿಯನ್ನು ತೋರ್ತಾ ಇದೆ. ಆದರೆ ಸರ್ಕಾರಕ್ಕೆ ಬಡಿದೆಬ್ಬಿಸುವ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ಮುದ್ರಣ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು,
ಇವೆರಡೂ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಬಾರಿಸಲಿಕ್ಕೆ ವರದಿಯನ್ನು ಮಾಡಿದ್ರೂ ಕೂಡ ಯಾವುದೇ ರೀತಿಯಲ್ಲಿ ಸರ್ಕಾರ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಇನ್ನು ಪ್ರಾಚೀನ ಪೇಟೆಗಳು. ಇತಿಹಾಸ ಪ್ರಸಿದ್ಧ ಮುದುಗಲ್ ಪಟ್ಟಣದಲ್ಲಿ 9 ಪ್ರಾಚೀನ ಪೇಟೆಗಳ ಪ್ರದೇಶ ಎಂದು ದಾಖಲೆಗಳಲ್ಲಿ ಕಂಡುಬರುತ್ತಿದೆ. ಗ್ರೀಕ್ ಶಾಸ್ತ್ರಜ್ಞ ಟಾಲೇಮಿ ತನ್ನ ಪ್ರವಾಸ ಕಥನದಲ್ಲಿ ಮುಖ್ಯ 5 ವ್ಯಾಪಾರ ಕೇಂದ್ರಗಳಲ್ಲಿ ಮಾಧೋಗೌಲ ಪ್ರಸಿದ್ಧ ವ್ಯಾಪಾರ ಕೇಂದ್ರವಾಗಿತ್ತು ಎಂದು ಹೇಳುತ್ತಿದ್ದಾನೆ. ಅಲ್ಲದೆ ಮುದುಗಲ್ ವಿಜಯನಗರದ ಅರಸರು ಹಾಗೂ ವಿಜಯಪುರ ಆದಿಲ್ ಶಾಹಿಗಳ ಆಳ್ವಿಕೆಯಲ್ಲಿ ದೊಡ್ಡ ವ್ಯಾಪಾರ ಕೇಂದ್ರವಾಗಿತ್ತು. ಇಲ್ಲಿ ಗುಡಿ ಕೈಗಾರಿಕೆ ಹೆಚ್ಚಾಗಿತ್ತು. ಇದರಿಂದಾಗಿ ಆಗಿನ ಸಂದರ್ಭದಲ್ಲಿ ದೇಶ ವಿದೇಶದಲ್ಲಿ ಪ್ರಸಿದ್ಧಿ ಪಡೆದಿತ್ತು. ಇಲ್ಲಿನ ಜನರು ತಮ್ಮ ವ್ಯಾಪಾರದ ಅನುಕೂಲಕ್ಕಾಗಿ ಪ್ರತೀಕವಾದ ಕೆಲ ಪೇಟೆಗಳು ನಿರ್ಮಿಸಿದರು. ಇವುಗಳಲ್ಲಿ ಕೆಲವನ್ನು ಅಭಿವೃದ್ಧಿಪಡಿಸಿದ ಅರಸರ ಹೆಸರನ್ನೇ ಇನ್ನೂ ಹೊಂದಿವೆ. ಹಳೆಪೇಟೆ, ಗೋಸಲರಾಯನ ಪೇಟೆ, ಸೋಮವಾರಪೇಟೆ, ಕುಂಬಾರಪೇಟೆ, ವೆಂಟರಾಯನ ಪೇಟೆ, ಮೇಗಳಪೇಟೆ, ಇಬ್ರಾಹಿಂಪುರ್ ಪೇಟೆ, ಬೇಗಂಪುರ್ ಪೇಟೆ, ಮಸ್ತಿ ಪೇಟೆ ಎಂಬ 9 ಪೇಟೆಗಳ ಹೆಸರು ದೊರೆಯುತ್ತಿವೆ. ಈ ಮುದ್ಗಲ್ ಉತ್ಸವ, ಇಲ್ಲಿ ಮುದ್ಗಲ್ ಒಂದು ಐತಿಹಾಸಿಕ ಸ್ಥಳ ಇರುವುದರಿಂದ ಇಲ್ಲಿ ಮುದ್ಗಲ್ ಉತ್ಸವ ಆಚರಣೆ ಮಾಡಲು ಎಲ್ಲ ಜನಪ್ರತಿನಿಧಿಗಳು ಇಚ್ಛೆಪಟ್ಟರೆ ಇದು ಒಂದು ಐತಿಹಾಸಿಕ ಸ್ಥಳ ಮತ್ತು ಇಲ್ಲಿ ಆದಿಲ್ ಶಾ ಮತ್ತು ವಿಜಯನಗರ ಸಾಮ್ರಾಜ್ಯದವರು ಇದು ಆಳಿವದ ಇದು ಆಳವದ ಅರಸರು ಇಲ್ಲಿ ಇದು ಮಾಡಿದ್ದಾರೆ. ಇದನ್ನು ಮುದ್ಗಲ್ ಉತ್ಸವ ಎಂದು ಮಾಡಿದರೆ ನಮಗೆ ಸಾಕಷ್ಟು ಉದ್ಯೋಗಗಳು ಆಮೇಲೆ ನಿರುದ್ಯೋಗಿ ನಿವಾರಣೆ ಆಗುತ್ತದೆ. ಅನೇಕ ಹಬ್ಬ ಇದು ಅನೇಕ ಉದ್ಯೋಗಗಳನ್ನು ಇಲ್ಲಿ ಸೃಷ್ಟಿ ಮಾಡಬಹುದು ಅಂತ. ಇನ್ನು ದ್ವಾರಗಳು. ಕೋಟೆಗೆ 2 ದೊಡ್ಡದಾದ ದ್ವಾರಗಳಿವೆ. ಪೂರ್ವ ಭಾಗದಲ್ಲಿರುವ ಬಾಗಿಲಿಗೆ ಕಾಟೆ ದರವಾಜ ಅಂದರೆ ಮುಳ್ಳು ಅಗಸಿ ಎಂದು ಕರೆಯುತ್ತಾರೆ. ಬಾಗಿಲು ಮೇಲೆ ಮುಳ್ಳಿನ ಆಕಾರದ ಕಬ್ಬಿನ ಮೊಳೆಗಳನ್ನು ಬಡಿಯಲಾಗಿದೆ. ಆನೆಗಳು ಗುದ್ದಿದರೂ ಮುರಿಯದಷ್ಟು ಗಟ್ಟಿಯಾಗಿವೆ. ಇದು ಹಿಂದೂ ವಾಸ್ತು ಶೈಲಿ ಹೊಂದಿದೆ. ಬಾಗಿಲು ಪಕ್ಕದಲ್ಲಿ ವಿನಾಶಗೊಂಡ ದೊಡ್ಡ ಕಬ್ಬಿಣದ ಸರಪಳಿಗಳಿವೆ. ಫತೇ ದರ್ವಾಜ. ಕೋಟೆಯ ಪೂರ್ವ, ಪಶ್ಚಿಮ ಹಾಗೂ ಉತ್ತರ ಭಾಗದಲ್ಲಿ 4 ಅಗಸಿಗಳಿವೆ. ಪಶ್ಚಿಮಕ್ಕೆ ಇರುವ ಚನ್ನಪ್ಪನ ಅಗಸಿಯಿಂದ ಬಿಜಾಪುರದ ಅಲಿ ಆದಿಲ್ ಶಾಹನು ತಾಳಿಕೋಟೆ ಯುದ್ಧದಲ್ಲಿ ಗೆದ್ದ ನಂತರ ಇದೇ ಬಾಗಿಲಿನಿಂದ ಕೋಟೆಯೊಳಗೆ ಪ್ರವೇಶಿಸಿದ. ಇದರಿಂದಾಗಿ ಈ ಬಾಗಿಲಿಗೆ ವಿಜಯದ ಬಾಗಿಲು ಅಂದರೆ ಫತೇ ದರ್ವಾಜ್ ಎಂದು ಹೇಳಲಾಗುತ್ತಿದೆ. ಮುದ್ಗಲ್ ಇತಿಹಾಸ ಕರ್ನಾಟಕದ ವೈಭವದಲ್ಲಿ ತನ್ನದೇ ಆದ ಒಂದು ಗತ್ತನ್ನು ಹೊಂದಿದೆ. ವಿಜಯನಗರ ಕಾಲದಲ್ಲಿ ಆಯಕಟ್ಟಿನ ಸ್ಥಳವಾಗಿದ್ದು ಅಂದರೆ ಇದಕ್ಕಿಂತ ಮುಂಚೆ ಬೇರೆ ಆಗ್ತಿದ್ದೇ ಇಲ್ಲಂತಲ್ಲ, ಸುಮಾರು ಜನ ಕದಂಬರು, ಸೇವಣರು, ಕರಡ್ಕಲ್ ಎರಡು, ಬಿಲ್ಲಮ್ಮ ಮಹಾರಾಜ ಅನೇಕ ಕಾಲದಲ್ಲಿ ಕೂಡ ಇದು ತನ್ನದೇ ಆದ ಒಂದು ಚರಿತ್ರೆಯನ್ನು ಹೊಂದಿದೆ. ಆದರೆ ವಿಶೇಷವಾಗಿ ವಿಜಯನಗರ ಕಾಲದಲ್ಲಿ ಉನ್ನತ ಅವಸ್ಥೆಗೆ ಬಂತು. ಅದರ ಬಗ್ಗೆ ಮುದ್ಗಲ್ ಇತಿಹಾಸದಲ್ಲಿ ಸಮಗ್ರ ಬೆಳಕನ್ನ ಚೆಲ್ಲಿದ್ದಾರೆ. ಸುಲ್ತಾನರ ಪ್ರತಿಷ್ಠಿತ ನೆಲೆ ಮುದುಗಲ್ ಕೋಟೆ. ದರ್ಗಾ, ಮಸೀದಿ, ಬಾಲ್ ಇಸಾರ್, ಈದ್ಗಾ, ಮದ್ದಿನ ಮನೆ, ಫತೇ ದರ್ವಾಜ್, ಶಿಲಾಶಾಸನಗಳು ಸೇರಿದಂತೆ ಇನ್ನಿತರ ಮುಸ್ಲಿಂ ಸ್ಮಾರಕಗಳು ಇಸ್ಲಾಂ ಅರಸರ ಇತಿಹಾಸ ಹೇಳುತ್ತಿವೆ. ಕೋಟೆಯ ಒಳಭಾಗದಲ್ಲಿ ವಿವಿಧ ಅರಸರಿಗೆ ಸಂಬಂಧಿಸಿದ 100 ಹೆಚ್ಚು ಶಾಸನಗಳು ದೊರೆಯುತ್ತಿವೆ. ಹೊರಕೋಟೆ ವಿಜಯಪುರದ 2 ಇಬ್ರಾಹಿಂ ಆದಿಲ್ ಶಾಹನ ಅಧಿಕಾರಿ ಮಲ್ಲಿಕ್ ಮುರಾದ್ ನಿರ್ಮಿಸಿದ ಎಂದು ಕೆಲ ಉಲ್ಲೇಖಗಳಿಂದ ತಿಳಿಯುತ್ತದೆ. ಈ ಕೋಟೆಯಲ್ಲಿ ಮಲ್ಲಿಕ್ ಮುರಾದ್ಗೆ ಸಂಬಂಧಿಸಿದ 80 ಬಿರುದು ಶಾಸನಗಳು ದೊರೆಯುತ್ತಿವೆ. ಇನ್ನು ಪ್ರಾಚೀನ ಚರ್ಚ್. ಹೌದು, ಆಂಗ್ಲರು ಮುದುಗಲ್ಗೆ ಕಾಲು ಇಡುವುದಕ್ಕೆ ಪೂರ್ವದಲ್ಲಿ ಇಲ್ಲಿ ಕ್ರೈಸ್ತ ಧರ್ಮ ಪ್ರವೇಶಿಸಿತು. ವಿಜಯನಗರ ಅರಸರ ಕಾಲದಲ್ಲಿ ಪೋರ್ಚುಗೀಸರ ಆಗಮನದೊಂದಿಗೆ ಪಟ್ಟಣಕ್ಕೆ ರೋಮನ್ ಕ್ಯಾಥೋಲಿಕ್ ಕ್ರೈಸ್ತರು ಕಾಲಿಟ್ಟಿದ್ದರು. ಕ್ರೈಸ್ತ ಧರ್ಮ ಇಲ್ಲಿ ಬೆಳೆದು ಬಾಳಿ ಬೆಳಗಿ ಇಲ್ಲಿನ ಜನರ ಜನಜೀವನಕ್ಕೆ, ಶೈಕ್ಷಣಿಕ ಸಂಸ್ಕೃತಿಗಳಿಗೆ ತನ್ನದೇ ಆದ ವಿಶಿಷ್ಟ ಕೊಡುಗೆ ಸಲ್ಲಿಸಿ ಮುದುಗಲ್ ಸಾಂಸ್ಕೃತಿಕ ಪರಂಪರೆಯನ್ನು ಶ್ರೀಮಂತಗೊಳಿಸಲು ಶ್ರಮಿಸಿವೆ. ವಿಜಯನಗರದ ಅರಸರು, ವಿಜಯಪುರದ ಸುಲ್ತಾನರು ನೀಡಿದ ಪ್ರೋತ್ಸಾಹ ಪೋಷಣೆಗಳ ಪರಿಣಾಮವಾಗಿ ಕ್ರೈಸ್ತ ಧರ್ಮವು ಮುದುಗಲ್ನಲ್ಲಿ ವ್ಯಾಪಿಸಿತು.
ಇದರಿಂದಾಗಿ ಪಟ್ಟಣದ ಕ್ರೈಸ್ತ ಧರ್ಮ ಭದ್ರವಾಗಿ ಅಡಿಯಿಡುವುದಕ್ಕೆ ಕಾರಣವಾಯಿತು. ಮುದುಗಲ್ ಕ್ಯಾಥೋಲಿಕ್ ಚರ್ಚ್ ಕ್ರಿಸ್ತ ಶಕ 1438 ನಿರ್ಮಾಣಗೊಂಡು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪ್ರಾಚೀನ ಚರ್ಚ್ ಆಗಿದ್ದು ಇದು ಏಸು ಕ್ರಿಸ್ತನ ಸ್ಮಾರಕ ಭವನವೆಂದು ಕರೆಯಲಾಗುತ್ತಿದೆ. ಕ್ರಿಸ್ತ ಶಕ 1557 ವಿಜಯಪುರದ ಇಬ್ರಾಹಿಂ ಆದಿಲ್ ಶಾಹಿ ಮುದುಗಲ್ ಚರ್ಚ್ ಅಭಿವೃದ್ಧಿಗಾಗಿ ಇನಾಮ್ ಭೂಮಿ ನೀಡಿದನು ಎಂದು ಡೆಪ್ಯೂಟಿ ಕಮಿಷನರ್ ಬಶೀರ್ ಅಹಮದ್ ಅವರು ರಚಿಸಿದ ಬಿಜಾಪುರ ಇತಿಹಾಸ ಕೃತಿಯಲ್ಲಿ ತಿಳಿದುಬರುತ್ತಿದೆ. 16ನೇ ಶತಮಾನದ ವೇಳೆಯಲ್ಲಿ ಪೋರ್ಚುಗೀಸರ ಪಾದ್ರಿಗಳಿಂದ ಫಾದರ್ ಜೋಸೆಫ್, ರಿಚರ್ಡ್, ಓವೆನ್ ಸೇರಿ ಇನ್ನಿತರು ಪಾದ್ರಿಗಳು ಗೋವಾಕ್ಕೆ ಭೇಟಿ ನೀಡುವ ವೇಳೆಯಲ್ಲಿ ಮುದುಗಲ್ ಚರ್ಚ್ಗೆ ಭೇಟಿ ನೀಡಿದರು ಎಂದು ತಿಳಿದುಬರುತ್ತಿದೆ. ಕ್ರಿಸ್ತ ಶಕ 1875 ಪೂರ್ವದಲ್ಲಿ ಇಲ್ಲಿ 4 ಚರ್ಚ್ಗಳಿದ್ದವು. ಅಂದು ಗ್ರಾಮದಲ್ಲಿ ಪ್ಲೇಗ್ ರೋಗ ಕಾಣಿಸಿಕೊಂಡಿದ್ದರಿಂದ ಜನರು ಗ್ರಾಮ ತೊರೆದರು. ಇದರಿಂದಾಗಿ ಚರ್ಚ್ಗಳು ದುರಸ್ತಿಗೆ ಬಂದವು. ನಮ್ಮ ಊರ ಪಕ್ಕದಲ್ಲಿ ಒಂದು ಗುಡ್ಡ ಇದೆ, ಸಂತ ವನಚಿನ್ನಪ್ಪ ಎಂಬುವರು. ಇವರು ಅನೇಕ ವರ್ಷಗಳ ಹಿಂದೆ ಏನಪ್ಪ ಮುದುಗಲಿಗೆ ಬಂದು ಆ ಗುಡ್ಡದಲ್ಲಿ ಸಂತ ವನಚಿನ್ನಪ್ಪ ಗುಡ್ಡದಲ್ಲಿ ಇದ್ದು ಹೋಗಿದ್ದಾರೆ ಎಂದು ಹೇಳಲಾಗಿದೆ. ಚರ್ಚ್ ಅಧೀನದಲ್ಲಿ ಇಟಲಿ ಮೂಲದ ಸಿಸ್ಟರ್ ಅಂಚೆಲ್ಲಾ ಅವರು ಸಂತ ಅನ್ನಮ್ಮ ಎಂಬ ಹೆಸರಿನ ಆಸ್ಪತ್ರೆ ತೆಗೆದು ಬಡ ಶೋಷಿತ ಜನರಿಗೆ ಉಚಿತ ಚಿಕಿತ್ಸೆ ನೀಡಿ ಪ್ರಸಿದ್ಧಿ ಪಡೆದಿದ್ದರು. ಆಗಿನ ವೇಳೆ ಈ ಆಸ್ಪತ್ರೆ ತಾಲೂಕಿಗೆ ದೊಡ್ಡದಾಗಿತ್ತು. ಇಂದು ಈ ಭಾಗದಲ್ಲಿ ಮುಖ್ಯವಾಗಿ ಕುಂಬಾರರು, ಕುರುಬರು, ಕೊರವರು, ಕೊರಚರು, ಅಂಬಿಗರು, ಹರಿಜನರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೊಂದಿದ್ದಾರೆ. ಇಂದು ಸುಮಾರು 320 ಕುಟುಂಬಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿವೆ. ಆರ್ಸಿ ಮಿಷನ್ ಶಾಲೆ. ಮುದುಗಲ್ನ ಆರ್ಸಿ ಮಿಷನ್ ಶಾಲೆ ಕ್ರಿಸ್ತ ಶಕ 1870 ಸ್ಥಾಪನೆಗೊಂಡಿತು. ತಾಲೂಕಿನ ಅತ್ಯಂತ ಪುರಾತನ ವಿದ್ಯಾಸಂಸ್ಥೆ ಇದಾಗಿದೆ. ಆಗ 2ನೇ ತರಗತಿವರೆಗೆ ಶಿಕ್ಷಣ ನೀಡಲಾಗುತ್ತಿತ್ತು. ನಂತರ ಕ್ರಮೇಣ 4ನೇ ತರಗತಿಗೆ ಏರಿಸಿದರು. ಕ್ರಿಸ್ತ ಶಕ 1970 ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾರ್ಪಾಡು ಹೊಂದಿತು. ನಂತರ ಇಲ್ಲಿ ಪ್ರೌಢಶಾಲೆ ಪಕ್ಕದಲ್ಲಿ ಸೀಕ್ರೆಟ್ ಹಾರ್ಟ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ನಡೆಯುತ್ತಿವೆ. ಆರ್ಸಿ ಮಿಷನ್ ಶಾಲೆ ಸರ್ಕಾರದ ಅನುದಾನ ಪಡೆಯುತ್ತಿದ್ದು ವಿದ್ಯಾರ್ಥಿಗಳ ಅಧಿಕ ಸಂಖ್ಯೆಯ ಒತ್ತಡದಲ್ಲಿಯೂ ಉತ್ತಮ ಗುಣಮಟ್ಟ ಕಾಯ್ದುಕೊಂಡು ಬಂದಿದೆ. ಶಾಸನ ಶಿಲ್ಪಗಳು. ಮುದುಗಲ್ ಇಲ್ಲಿನ ಶಾಸನ ಶಿಲ್ಪಗಳು ಮೂರ್ತಿ ಶಿಲ್ಪಗಳು, ಮೌರ್ಯರು, ಸೇವಣರು, ಕದಂಬ, ಚಾಲುಕ್ಯ, ವಿಜಯನಗರದ ಅರಸರ ರಾಜಮನೆತನದಲ್ಲಿದ್ದ ವೀರ ಮಹಾಸತಿಯರ ನಿಷೇಧಿ ಆತ್ಮ ಬಲಿದಾನದ 100 ಶಾಸನ ಶಿಲ್ಪಗಳು ಕಥೆಗಳನ್ನು ಹೇಳುತ್ತಿವೆ. ಹಳೆಪೇಟೆ ಚೌಡೇಶ್ವರಿ ಮೂರ್ತಿ ಶಿಲ್ಪ ಕಿಲ್ಲಾ ರಾಘವೇಂದ್ರ ಮಠದ ಕಟ್ಟೆಯ ಮೇಲಿರುವ 13ನೇ ಶತಮಾನಕ್ಕೆ ಸೇರಿದ ಕಪ್ಪುಗಲ್ಲಿನ ಬೆಣ್ಣೆ ಕೃಷ್ಣ ಅತ್ಯಂತ ಸುಂದರ ವಿಗ್ರಹವಾಗಿದೆ. ಬಲಗೈಯಲ್ಲಿ ಬೆಣ್ಣೆ ಹಿಡಿದಿದ್ದಾನೆ. 12ನೇ ಶತಮಾನಕ್ಕೆ ಸೇರಿದ ಬಾಲಾಜಿ ಲಕ್ಷ್ಮಿಯ ಉಬ್ಬು ಶಿಲ್ಪಗಳು ಇವೆ. ಕಲೆಗಾರ ಪಾಷ ಅವನ ಮನೆ ಹತ್ತಿರ ಸೂರ್ಯ ಶಿಲ್ಪ ಕೂಡ ಇದೆ. ಇನ್ನು ಕೋಟೆಯಲ್ಲಿನ ಬಿರುದಾವಳಿಗಳು. ಮುದುಗಲ್ ಭವ್ಯವಾದ ಇತಿಹಾಸ ಮತ್ತು ಸಾಂಸ್ಕೃತಿಕಗಳ ಕುರುಹಾಗಿ ಇಂದಿಗೂ ಅಚ್ಚರಿಯದ್ದೇ ಉಳಿದು ಬಂದಿರುವುದು ಕುರಿತು ಸಾಕಷ್ಟು ಅಧ್ಯಯನಗಳು ನಡೆದಿದ್ದರೂ ಇಲ್ಲಿನ ಅನೇಕ ವಿಷಯಗಳ ಬಗ್ಗೆ ಅಧ್ಯಯನ ಇನ್ನೂ ನಡೆಯಬೇಕಾದ ಅದೆಷ್ಟೋ ಸಂಗತಿಗಳಿವೆ. ಮುದುಗಲ್ನಲ್ಲಿ 100 ಶಾಸನಗಳಿವೆ. ಕನ್ನಡ, ಸಂಸ್ಕೃತ, ತೆಲುಗು, ಪರ್ಷಿಯನ್, ಅರೇಬಿಕ್, ಗುಜರಾತಿ ಸೇರಿ 99 ಶಾಸನಗಳ ಬಗ್ಗೆ ಸಂಶೋಧನೆ ನಡೆದಿದೆ. ದೇವಗಿರಿ ಯಾದವರ, ಕಲ್ಯಾಣಿ ಚಾಲುಕ್ಯ, ವಿಜಯನಗರ ಅರಸ, ಮೊಘಲರ, ವಿಜಯಪುರ ಆದಿಲ್ ಶಾಹಿ ಅರಸರು ಮತ್ತು ಸೈನ್ಯದ ದಂಡ ನಾಯಕರ ಆಳ್ವಿಕೆ ನಡೆಸಿದ ಮನೆತನಗಳ ರಾಜಕೀಯ ಇತಿಹಾಸ ಮತ್ತು ಅವರ ಸಾಂಸ್ಕೃತಿಕ ಕೊಡುಗೆಗಳನ್ನು ಇಲ್ಲಿನ ಶಾಸನಗಳು ತಿಳಿಸುತ್ತಿವೆ. ಇವುಗಳಲ್ಲಿ ಇಬ್ರಾಹಿಂ ಆದಿಲ್ ಶಾಹನ ದಂಡ ನಾಯಕ ಮಲಿಕ್ ಮುರಾದ ಖಾನ್, ರಾಘೋಸಿದೋ ಬಾಬಜಿ, ದರ್ವೇಶ ಹುಸೈನಿ, ಮುಷಹದಿ ಅವರಿಗೆ ಸೇರಿದ ಅನೇಕ ಬಿರುದಾವಳಿ ಶಾಸನಗಳಿವೆ. ಇಲ್ಲಿ ದೊರೆಯುವ ಬಿರುದಾವಳಿಗಳು ಸಮಯ ಸಂದರ್ಭಗಳಿಗೆ ತಕ್ಕಂತೆ ನಡೆದ ಆಡಳಿತ, ಸಾಧನೆ, ಆದರ್ಶ, ಪ್ರತಿಷ್ಠೆ, ಕೀರ್ತಿಯ ಸಂಕೇತಗಳಾಗಿ ರಚನೆಯಾಗಿವೆ. ಇವು ವ್ಯಕ್ತಿಯ ಜೀವನದ ಸಾಧನೆಗಳನ್ನು ಸಾರುತ್ತಿವೆ.
ಇನ್ನು ರಾಮಲಿಂಗೇಶ್ವರ ದೇವಾಲಯ. ಕಿಲ್ಲಾದ ರಾಮಲಿಂಗೇಶ್ವರ ಕಲ್ಯಾಣಿ ಚಾಲುಕ್ಯರ ವಾಸ್ತುಶೈಲಿ ಹೊಂದಿದ ತ್ರಿಕೂಟ ದೇವಾಲಯವಾಗಿದೆ. ಕ್ರಿಸ್ತಶಕ 11-12 ಶತಮಾನದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯ ಗರ್ಭಗೃಹ ತೆರೆದ ಅಂತರಾಳ ಮತ್ತು ನವರಂಗಗಳನ್ನು ಹೊಂದಿದೆ. ಇದು ತ್ರಿಕೂಟ ದೇವಾಲಯವಾಗಿದೆ. ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡ ದೇವಾಲಯದ ದಕ್ಷಿಣಾಭಿಮುಖವಾಗಿ ಆಂಜನೇಯ ಹಾಗೂ ಉತ್ತರಾಭಿಮುಖವಾಗಿ ಗಣೇಶನ ಗುಡಿಗಳಿವೆ. ಈ ದೇವಾಲಯಕ್ಕೆ ಹಿಂದೆ ಪ್ರಸನ್ನ ಚನ್ನಕೇಶವ ಮತ್ತು ನಖರೇಶ್ವರ ಎಂದು ಕರೆಯುತ್ತಿದ್ದರು. ಈ ಕುರಿತು ಕರಡಿಕಲ್ಲು ಕದಂಬರ ಕ್ರಿಸ್ತಶಕ 1215 ಶಾಸನ ತಿಳಿಸುತ್ತದೆ. ದೇವಾಲಯಕ್ಕೆ ವಿಶಾಲವಾದ ಪ್ರಾಂಗಣದ ಕಟ್ಟೆ ಹೊಂದಿದ್ದು ಮೇಲೆ ಹೋಗಲು ಪಾವಟಿಗಳನ್ನು ನಿರ್ಮಿಸಲಾಗಿದೆ. ರಾಮಲಿಂಗೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿ ಇದ್ದ ಮೂಲ ಲಿಂಗ ಯುದ್ಧದ ವೇಳೆಯಲ್ಲಿ ಭಗ್ನಗೊಂಡಿತ್ತು. ಪಟ್ಟಣದ ಪ್ರಮುಖರು ಸೇರಿ ಕ್ರಿಸ್ತಶಕ 1959 ಹೊಸ ಮೂರ್ತಿ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿದರು. ಎಮ್ಮೆ ಬಸವ ದೇವಾಲಯ. ಕಿಲ್ಲಾದ ಪತ್ತೆ ದರವಾಜದ ಒಳಭಾಗದ ಸಭಾಮಂಟಪದ ರಸ್ತೆ ಬಲಬದಿಯಲ್ಲಿ ಕೆರೆ ಕಲ್ಲಿನಿಂದ ನಿರ್ಮಿಸಿದ ದೊಡ್ಡ ಗಾತ್ರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತ ಭಂಗಿಯಲ್ಲಿ ನೆಲದಲ್ಲಿ ಹೂತಿದ್ದ ಎಮ್ಮೆ ಬಸವ ದುಂಡು ಶಿಲ್ಪ ಇದೆ. ಶಿಲ್ಪದ ಹಿಂದೆ ಈಶ್ವರ ದೇವಾಲಯ. ಇದು ಕಲ್ಯಾಣ ಚಾಲುಕ್ಯರ ವಾಸ್ತುಶೈಲಿಯಲ್ಲಿದೆ. ಇದು ಕ್ರಿಸ್ತಶಕ 12-13 ಶತಮಾನದಲ್ಲಿ ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡು ಗರ್ಭಗೃಹ ಮತ್ತು ತೆರೆದ ಪ್ರಾಂಗಣ ಬಿಡಿ ಕಲ್ಲುಗಳನ್ನು ಇರಿಸಿ ಕಟ್ಟಲಾಗಿದೆ. ತಿಮ್ಮಪ್ಪನ ಗುಡಿ. ಮಸ್ಕಿ ರಸ್ತೆ ಬಲಬದಿಯಲ್ಲಿ ಕ್ರಿಸ್ತಶಕ 14-15 ಶತಮಾನದ ವಿಜಯನಗರ ಅರಸ ವಾಸ್ತುಶೈಲಿಯ ದೇವಾಲಯ ನಿರ್ಮಾಣಗೊಂಡಿದೆ. ಚೌಕಾಕಾರ ಅಧಿಷ್ಠಾನ ಮೇಲೆ ಗರ್ಭಗುಡಿ ನಿರ್ಮಾಣವಾಗಿದೆ. ಗರ್ಭಗುಡಿಯಲ್ಲಿರುವ ಶಿಲ್ಪದಲ್ಲಿ ಶಂಖ, ನಾಮ ಹಾಗೂ ಚಕ್ರಗಳಿದ್ದು ಇವು ಇಂಡೋನಾರ್ಸಿಕ್ ಶೈಲಿಯಲ್ಲಿವೆ. ಗರ್ಭಗುಡಿಯ ಬಾಗಿಲವಾಡಿನ ಹಣೆಪಟ್ಟಿಯಲ್ಲಿ ಕಮಲದ ಹೂವಿನ ಶಿಲ್ಪವಿದೆ. ಎಡ ಮತ್ತು ಬಲಬದಿಯಲ್ಲಿ ಒಂಟಿ ಕಾಲಿನಲ್ಲಿ ನಿಂತ ಜಯ ವಿಜಯ ಎಂಬ ದ್ವಾರಪಾಲಕರು ಇದ್ದಾರೆ. ಇವರು ಕರ್ಣಕುಂಡಲ ಹಾಕಿಕೊಂಡು ತಲೆಯಲ್ಲಿ ಕಿರೀಟ ಧರಿಸಿದ್ದಾರೆ. ಬಲಗೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರವನ್ನು ಹಿಡಿದಿದ್ದಾರೆ. ಗೋಸಲರಾಯ ದೇವಾಲಯ. 15-16 ಶತಮಾನದಲ್ಲಿ ವಿಜಯನಗರ ಅರಸರ ವಾಸ್ತುಶೈಲಿಯಲ್ಲಿ ಪಟ್ಟಣದ ವೆಂಕಟರಾಯನಪೇಟೆಯಲ್ಲಿ ದಕ್ಷಿಣಾಭಿಮುಖವಾಗಿ ನಿರ್ಮಾಣಗೊಂಡಿದೆ. ಗರ್ಭಗುಡಿ ಸಾಧಾರಣವಾಗಿದ್ದ ಬಾಗಿಲುವಾಡು ಇದ್ದು ಇದರಲ್ಲಿ ಕಮಲಗಳಿವೆ. ಲಲಾಟ ಭಾಗದಲ್ಲಿಯೂ ಕಮಲವಿದೆ. ಗದೆ, ಶಂಖ, ಚಕ್ರ ಹಿಡಿದ ಹಾಗೂ ಕಿವಿಯಲ್ಲಿ ಕರ್ಣಕುಂಡಗಳು, ತಲೆಯಲ್ಲಿ ಮುಕುಟ, ಕೊರಳಲ್ಲಿ ಮಣಿಸರ ಧರಿಸಿದ ಭದ್ರ, ಸುಭದ್ರ ಎಂಬ ಇಬ್ಬರು ದ್ವಾರಪಾಲಕರು ಇದ್ದಾರೆ. ದೇವಾಲಯ ಎರಡು ಬದಿಗೆ ದೇವಕೋಷ್ಠಗಳಿವೆ. ಲಲಾಟದ ಮೇಲಭಾಗದಲ್ಲಿ ರಾಮ, ಲಕ್ಷ್ಮಣ, ಹನುಮಂತ, ಸೀತೆ ಹಾಗೂ ಗರುಡ ಶಿಲ್ಪಗಳಿವೆ. ಇಲ್ಲಿನ ಜನರು ಹನುಮಂತನಿಗೆ ಗೋಸಲರಾಯ ಎಂದು ಕರೆದು ಪೂಜಿಸುತ್ತಿದ್ದಾರೆ. ವೆಂಕಟೇಶ್ವರ ದೇವಾಲಯ. ಇದು 15-16 ಶತಮಾನದಲ್ಲಿ ವಿಜಯನಗರ ಅರಸರ ವಾಸ್ತುಶೈಲಿಯಲ್ಲಿ ಕಿಲ್ಲಾದಲ್ಲಿ ನಿರ್ಮಾಣಗೊಂಡಿದೆ. ಗರ್ಭಗುಡಿ, ನವರಂಗಗಳು ಸಾಮಾನ್ಯವಾಗಿವೆ. ಗರ್ಭಗುಡಿಯಲ್ಲಿದ್ದ ಮೂಲ ವೈಷ್ಣವ ಮೂರ್ತಿ ವಿರೂಪಗೊಂಡಿದ್ದು ತೆಗೆದು ಅದೇ ಸ್ಥಳದಲ್ಲಿ ಬೇರೊಂದು ವೆಂಕಟೇಶ್ವರ ಮೂರ್ತಿ ಶಿಲ್ಪವನ್ನು ಪ್ರತಿಷ್ಠಾನ ಮಾಡಲಾಗಿದೆ. ಇದು ನಿಂತ ಭಂಗಿಯಲ್ಲಿದ್ದು ಕೈಯಲ್ಲಿ ಚಕ್ರ, ವರದಾ ಮುದ್ರೆ, ಶಂಖಗಳನ್ನು ಹಿಡಿದದ್ದಾಗಿದೆ. ಎಡ ಕೈ ಸೊಂಟಕ್ಕೆ ಆನಿಸಿಕೊಂಡಿದೆ. ತಲೆಯಲ್ಲಿ ಉದ್ದನೆ ಕಿರೀಟ, ಕೊರಳಲ್ಲಿ ಸರ, ಕರ್ಣಕುಂಡಲ, ರಟ್ಟೆ ಹಾಗೂ ಕೈಗಳಲ್ಲಿ ಕಡಗ ಧರಿಸಿದ್ದಾನೆ. ಇದು ಅಲ್ಲದೆ ಕೊತ್ತಳ ಹನುಮಂತ, ದಿಡ್ಡಿ ಹನುಮಂತ, ಹಳೇಪೇಟೆ ಆಂಜನೇಯ, ಮುದ್ದು ರಂಗನಾಥ, ಈಶ್ವರ ದೇವಾಲಯಗಳು, ಸೋಮನಾಥ, ಸಾಲೇಶ್ವರ, ಈರಣ್ಣ, ಬಸವೇಶ್ವರ, ಹಾಲಬಾವಿ, ಮಲ್ಲಿಕಾರ್ಜುನ ದೇವಾಲಯ, ರಾಘವೇಂದ್ರ ಸ್ವಾಮಿ ಮಠ, ಸುವರ್ಣಗಿರಿ ಮಠ, ಮೈಸೂರು ಮಠ, ಕನಕಗಿರಿ ಮಠ ಸೇರಿ ಇನ್ನಿತರ ಐತಿಹಾಸಿಕ ದೇವಾಲಯ ಮಠಗಳಿವೆ. ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ನಂದಿ ಮೂರ್ತಿಗಳಿವೆ. ಸಪ್ತ ಮಾತೃಕೆಯರು. ಹಳೆಪೇಟೆ ದೇವರ ಬಾವಿಯಲ್ಲಿರುವ ಸಪ್ತ ಮಾತೃಕೆ ಒಂದೇ ಕಲ್ಲಿನಲ್ಲಿ ಲಲಿತಾಸನದಲ್ಲಿ ಪಕ್ಕ ಪಕ್ಕದಲ್ಲೇ ಕುಳಿತುಕೊಂಡಿರುವ ರೀತಿಯಲ್ಲಿದೆ.
ರಾಜಹಂಸ, ಅಭಿರಾಮಿ ವಾಹನದ ಬ್ರಾಹ್ಮಿ, ನಂದಿ ವಾಹನದ ಮಹೇಶ್ವರಿ, ನವಿಲು ವಾಹನದ ಕೌಮಾರಿ, ಗರುಡ ವಾಹನದ ವೈಷ್ಣವಿ, ಕೋಣ ವಾಹನದ ವಾರಾಹಿ, ಆನೆ ವಾಹನದ ಇಂದ್ರಾಣಿ, ಗೋಬೆ, ತೋಳ, ಶವ ವಾಹನದ ಚಾಮುಂಡಿ, ಎರಡು ಕಡೆ ಕೋಣೆ ಭಾಗದಲ್ಲಿ ಒಂದೆಡೆ ನಂದಿ ವಾಹನದ ವೀರಭದ್ರ, ಇನ್ನೊಂದೆಡೆ ಗಣೇಶ, ಗಣೇಶ ವಾಹನದ ಮೂಷಕದ ಸಪ್ತ ಮಾತೃಕೆಯರ ಮೂರ್ತಿ ಶಿಲ್ಪ ಇದೆ. ಇವರ ಕೈಗಳಲ್ಲಿ ಕಪಾಲ, ಅಭಯ, ಪ್ರಯೋಗ ಚಕ್ರ, ಶಂಖ, ಆರಾಮ ಹಸ್ತಗಳಿವೆ. ತಲೆಯಲ್ಲಿ ಕಿರೀಟಗಳಿವೆ. ಏಳು ಹನುಮಂತ. ಕೋಟೆಯ ಮೇಲ್ಭಾಗದಲ್ಲಿ ದೊರೆಯುವ ಏಳು ಹನುಮಂತ ಕ್ರಿಸ್ತ ಶಕ 15ನೇ ಶತಮಾನಕ್ಕೆ ಸೇರಿದ ವಿಜಯನಗರ ಕಾಲದ ಮೂರ್ತಿ ಶಿಲ್ಪವಾಗಿದೆ. ಈತ ಶ್ರೀರಾಮ ಭಕ್ತಿಯನ್ನು ಪ್ರಚಾರ ಮಾಡಿದ ವೀರಾಂಜನೇಯ. ಒಂದು ಬಂಡೆಯ ಮೇಲೆ ಏಳು ಹನುಮಂತನ ಮೂರ್ತಿಗಳನ್ನು ಕೆತ್ತಲಾಗಿದೆ. ಇದು ಲಂಕದಹನದ ವಿಷಯವನ್ನು ತಿಳಿಸುತ್ತದೆ. ಶ್ರೀರಾಮನಿಗೆ ಏಕನಿಷ್ಠ ಸೇವಕನನ್ನು ಒದಗಿಸಿ ರಾಮನ ಕಾರ್ಯ ನೆರವೇರಿಸಿಕೊಟ್ಟ ವಿಷಯವನ್ನು ತಿಳಿಸುತ್ತದೆ. ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿ ಬಾಲಕ್ಕೆ ಬೆಂಕಿಕೊಂಡಿರುವ ವೀರಾವೇಶದ ಹನುಮಂತ ಕಾಣಿಸಿಕೊಳ್ಳುತ್ತಾನೆ. ಕೆಳಗೆ ಇಬ್ಬರ ಸೈನಿಕರು ಮಡಿದಿರುವುದು, ಹೆಂಗಸು ಕೈ ಮುಗಿದುಕೊಂಡು ನಿಂತಿರುವುದು, ಹನುಮಂತ ಸಮುದ್ರ ದಾಟಿ ಲಂಕೆಗೆ ಜಿಗಿದ ಸನ್ನಿವೇಶವಿದೆ. ಏಳು ಮೂರ್ತಿಗಳು ಒಂದೊಂದು ಭಂಗಿಯಲ್ಲಿದ್ದು ಒಂದೊಂದು ವಿಷಯಗಳನ್ನು ತಿಳಿಸುತ್ತದೆ. ಇದು ಒಂದು ಅಪರೂಪದ ಮೂರ್ತಿ ಶಿಲ್ಪವಾಗಿದ್ದು ವಿಶ್ವರೂಪದ ಹನುಮಂತನಂತೆ ಕಾಣಿಸಿಕೊಂಡಿದ್ದಾನೆ. ಬೆಣ್ಣೆ ಕೃಷ್ಣಮೂರ್ತಿ. ಇದು ಕಿಲ್ಲಾದ ರಾಘವೇಂದ್ರ ಮಠದ ಕಟ್ಟೆಯ ಮೇಲಿದೆ. ಕ್ರಿಸ್ತ ಶಕ 13ನೇ ಶತಮಾನಕ್ಕೆ ಸೇರಿದ್ದು ಕುಳಿತ ಭಂಗಿಯಲ್ಲಿದ್ದು 1.5 ಅಡಿ ಎತ್ತರದಲ್ಲಿದೆ. ದುಂಡನೆ ಮುಖ, ನಗೆ ನೋಟ ಬೀರಿದ ಈ ಶಿಲ್ಪ ನಯನ ಮನೋಹರವಾಗಿದೆ. ತಲೆ ಕೂದಲು ಇಡಿಬಿಟ್ಟಿದ್ದು ಕಿವಿಯಲ್ಲಿ ಕರ್ಣಕುಂಡಲ ಧರಿಸಿದ್ದಾನೆ. ಕೊರಳಲ್ಲಿ ತುಳಸಿ ಮಾಲೆ, ನರಸಿಂಹ ಪದಕಗಳನ್ನು ಹಾಕಿಕೊಂಡಿದ್ದಾನೆ. ಎಡಗೈಯಲ್ಲಿ ಬೆಣ್ಣೆ ಮಡಿಕೆ ಹಿಡಿದು ತಿನ್ನುವಂತೆ ಕಾಣುತ್ತಿದ್ದಾನೆ. ಎಡಗಾಲು ಮಡಿಚಿ ಬಲಗಾಲು ಊರಿಕೊಂಡಿದ್ದಾನೆ. ಇದು ಕ್ಲೋರ್ ಸಿಸ್ಟ್ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಜೈನರ ಪಾರ್ಶ್ವನಾಥ ವಿಗ್ರಹ. ಮುದುಗಲ್ ಪುರಸಭೆ ಮುಂಭಾಗದ ಚರಂಡಿ ಪಕ್ಕದಲ್ಲಿ 12ನೇ ಶತಮಾನಕ್ಕೆ ಸಂಬಂಧಿಸಿದ ಅತಿ ಮುಖ್ಯವಾದ ಕರಿಕಲ್ಲಿನ ಜೈನರ ತೀರ್ಥಂಕರನಾದ ಪಾರ್ಶ್ವನಾಥ ವಿಗ್ರಹ ಪತ್ತೆಯಾಗಿವೆ. ಮುದುಗಲ್ನಲ್ಲಿ ದೊರೆಯುವ ಪಾರ್ಶ್ವನಾಥ ವಿಗ್ರಹದಿಂದಾಗಿ ಪಟ್ಟಣದಲ್ಲಿ ಶೈವ, ವೈಷ್ಣವ, ಇಸ್ಲಾಂ, ಕ್ರೈಸ್ತ ಧರ್ಮಗಳೊಂದಿಗೆ ಜೈನ ಧರ್ಮವು ಪ್ರಾಚೀನ ಹಾಗೂ ಮಧ್ಯಯುಗೀನ ಕಾಲದಲ್ಲಿ ಏಳಿಗೆಯಲ್ಲಿತ್ತು ಎಂದು ಸಂಶೋಧಕ ಡಾಕ್ಟರ್ ಬಿ ಚನ್ನಬಸಪ್ಪ ಅವರು ಅಭಿಪ್ರಾಯಪಡುತ್ತಾರೆ. ಅಗ್ರಹಾರ. ಲಿಂಗಸಗೂರು ತಾಲೂಕಿನಲ್ಲಿ ತಲೆಖಾಣ, ಬನ್ನಿಗೋಳ, ಮುದುಗಲ್ ಹಾಗೂ ಸುಲ್ತಾನಪುರ ಅಗ್ರಹಾರಗಳಾಗಿದ್ದವು. ಮುದುಗಲ್ ಕಿಲ್ಲಾದಲ್ಲಿ ಇರುವ ಅರಭಾವಿಯಲ್ಲಿ ದೊರೆಯುವ ಕಲ್ಯಾಣ ಚಾಲುಕ್ಯರ ಕ್ರಿಸ್ತ ಶಕ 1065ರ ಶಾಸನ ಅಗ್ರಹಾರ ಬಗ್ಗೆ ಮಾಹಿತಿ ನೀಡುತ್ತದೆ. ಕರ್ಣ ಚಾಮುಂಡಯ್ಯ ಮತ್ತು ಅಧ್ಯಕ್ಷ ದಾನಪ್ಪರ 300 ಮಹಾಜನಗಳಿಗೆ ಹಾಗೂ ಅಗ್ರಹಾರಕ್ಕಾಗಿ 60 ಕುಳ ಭೂಮಿ ನೀಡಲಾಗಿದೆ ಎಂದು ತಿಳಿದು ಬರುತ್ತದೆ. ಬ್ರಹ್ಮಪುರಿ. ಕಿಲ್ಲದ ರಾಮಲಿಂಗೇಶ್ವರ ದೇವಾಲಯದ ಗೋಡೆಯ ಎಡಬದಿಗೆ ದೊರೆಯುವ ಕ್ರಿಸ್ತ ಶಕ 1215ರ ಶಾಸನದಲ್ಲಿ ಶ್ರೀ ನಖರೇಶ್ವರ ಪ್ರಸನ್ನ ಚನ್ನಕೇಶವ ದೇವರ ಜೀರ್ಣೋದ್ಧಾರಕ್ಕಾಗಿ ಪಟ್ಟಣದ ಬ್ರಹ್ಮಪುರಿಯ ಅಕ್ಕಸಾಲಿ ಹಾಗೂ ಇನ್ನಿತರಿಗೆ ದತ್ತಿ ಕೊಟ್ಟ ವಿಷಯದ ಬೆಳಕು ಚೆಲ್ಲುತ್ತದೆ. ಇದರಿಂದಾಗಿ ತಿಳಿದುಬರುತ್ತದೆ ಮುದುಗಲ್ ಒಂದು ವಿದ್ಯಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಅಂತ. ಶಿಲ್ಪ ಹಾಗೂ ಚಿತ್ರಗಳಲ್ಲಿ ಸಂಕೇತಗಳು. ಮುದುಗಲ್ ಇಲ್ಲಿನ ಕೋಟೆ ದೇವಾಲಯದಲ್ಲಿ ದೊರೆಯುವ ಚಿತ್ರ ಹಾಗೂ ಶಾಸನ ಶಿಲ್ಪಗಳು ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ರೀತಿ ನೀತಿಗಳ ವಿಶಾಲಾರ್ಥ ತಿಳಿಸುವ ಸಂಕೇತಗಳಾಗಿವೆ. ಇಲ್ಲಿ ದೊರೆಯುವ ಚಿತ್ರ ಹಾಗೂ ಶಾಸನ ಶಿಲ್ಪದ ಸಂಕೇತಗಳು ನೋಡಲು ಸರಳ ಹಾಗೂ ಅಮುಖ್ಯವಾದಗಳಾಗಿವೆ. ಆದರೆ ಅವು ಅಂದಿನ ಕಾಲದಲ್ಲಿ ಬಹಳ ವೈಜ್ಞಾನಿಕವಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿವೆ.
ಈ ಸಂಕೇತಗಳು ಆಗಿನ ಕಾಲದ ಅಪರಿಚಿತರಿಗೆ ಮಾಹಿತಿ ನೀಡುವ ನಾಮಫಲಕದಂತೆ ಕೆಲಸ ಮಾಡಿವೆ. ಗಜಶಾಲೆ ವಿಜಯನಗರ ಆಡಳಿತ ಅವಧಿಯಲ್ಲಿ ನಿರ್ಮಾಣಗೊಂಡಿದೆ. 50 ಅಡಿ ಎತ್ತರ, 40 ಅಡಿ ಅಗಲ ಹಾಗೂ 80 ಅಡಿ ಉದ್ದವಿದೆ. ಇದು ಬೃಹತ್ ಬಂಗಲೆಯಾಗಿದ್ದು ಗಟ್ಟಿಮುಟ್ಟಾಗಿದೆ. ಇಲ್ಲಿ ಆನೆಗಳು ನಿಲ್ಲಿಸುತ್ತಿದ್ದರು. 5 ಕೊಠಡಿಗಳು ಇದ್ದು ವಿಜಯಪುರ ಸುಲ್ತಾನ ಕಾಲದಲ್ಲಿ ಜೀರ್ಣೋದ್ಧಾರ ಕಂಡಿದೆ. ಈಗ ಸರ್ಕಾರಿ ಪ್ರಾಥಮಿಕ ಶಾಲೆಯಾಗಿ ಪರಿವರ್ತನೆಯಾಗಿದೆ. ಫಿರಂಗಿಗಳು ಮುದುಗಲ್ ಕೋಟೆ ಮೇಲೆ 50ಕ್ಕೂ ಹೆಚ್ಚು ತೋಪುಗಳು ಇದ್ದವು ಎಂದು ಹೇಳಲಾಗುತ್ತಿದೆ. ಆದರೆ ಇಂದು 6ಕ್ಕೂ ಹೆಚ್ಚು ತೋಪುಗಳು ದೊರೆಯುತ್ತಿವೆ. ಇಲ್ಲಿದ್ದ ಕೆಲ ಫಿರಂಗಿಗಳು ಹೈದರಾಬಾದ್ ನಿಜಾಮ್ ಆಡಳಿತ ಅವಧಿಯಲ್ಲಿ ಹೈದರಾಬಾದ್ ಹಾಗೂ ರಾಯಚೂರಿಗೆ ಸಾಗಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಕೋಟೆಯ ವಿಜಯದ ಬಾಗಿಲ ಮೇಲೆ ಉದ್ದನೆಯ ಶಾಸನವುಳ್ಳ ಫಿರಂಗಿ ಇದೆ. ಉತ್ತರ ದಿಕ್ಕಿನ ಕಂದಕ ಬಳಿ ಕೋಟೆ ಮೇಲೆ ಪೂರ್ವ ದಿಕ್ಕಿನ ದೊಡ್ಡ ಕೋಟೆ ಬಳಿ 2 ಫಿರಂಗಿಗಳು ದೊರೆಯುತ್ತಿವೆ. ಇಲ್ಲಿನ ಫಿರಂಗಿಗಳು ವಿವಿಧ ಲೋಹಗಳಿಂದ ಮಾಡಲಾಗಿದೆ. ಈ ಫಿರಂಗಿಗಳು ನೋಡಲು ಸುಂದರವಾಗಿ ಕಾಣುತ್ತಿವೆ. ಪ್ರಾಚೀನ ಭಾವಿ ಪ್ರಾಚೀನ ಮುದುಗಲ್ ಪಟ್ಟಣ ಅಗ್ರಹಾರ, ವ್ಯಾಪಾರ ಕೇಂದ್ರ, ಆಡಳಿತ ವಿಭಾಗ ಕೇಂದ್ರ ಸೇರಿದಂತೆ ಇನ್ನಿತರ ವಿಷಯಕ್ಕೆ ಪ್ರಸಿದ್ಧಿ ಪಡೆದಿತ್ತು. ಪಟ್ಟಣದಲ್ಲಿ ಅನೇಕ ಪ್ರಾಚೀನ ಸ್ಮಾರಕಗಳಿವೆ. ಅವು ತಮ್ಮದೇ ಆದ ಇತಿಹಾಸ ಸಾರುತ್ತಿವೆ. ಪಟ್ಟಣದಲ್ಲಿ ಅರಬಾವಿ, ಖಾನಸಾಬ್ ಬಾವಿ, ಅತಿಭಾವಿ, ಡೊಂಗರಬಾವಿ, ಹಲಾಲ್ಖೋರ್ ಬಾವಿ, ಸಿಡಿಲು ಬಾವಿ, ಚಾರ್ ಮಹಲ್ ಬಾವಿ, ಹಾಲಬಾವಿ, ಬಿಸಿಲು ಬೀಳದ ಬಾವಿ, ಈಶ್ವರ ದೇವ ಬಾವಿ, ಹಳೆಪೇಟೆ ದೇವರ ಬಾವಿಗಳು ಸೇರಿದಂತೆ ಅನೇಕ ಬಾವಿಗಳಿವೆ. ಇವುಗಳಲ್ಲಿ ಅನೇಕ ಬಾವಿಗಳು ಕಲ್ಯಾಣ ಚಾಲುಕ್ಯರ ಹಾಗೂ ವಿಜಯನಗರ ಅರಸರ ಕಾಲದ ಬಾವಿಗಳಿವೆ. ಇವುಗಳನ್ನು ಶಿಕ್ಷಣ ವ್ಯವಸ್ಥೆ, ನೀರಾವರಿ ವ್ಯವಸ್ಥೆ ಹಾಗೂ ಸಾಮಾಜಿಕ ಬದುಕಿಗೆ ಅನುಕೂಲವಾಗಲೆಂದು ನಿರ್ಮಿಸಿದ್ದಾರೆ. ಅರಬಾವಿ ಕೋಟೆ ಒಳಭಾಗದಲ್ಲಿ ರಾಘವೇಂದ್ರ ಮಠದ ಹತ್ತಿರ ಇರುವ ಅರಬಾವಿ ಕಲ್ಯಾಣ ಚಾಲುಕ್ಯರು ಕ್ರಿಸ್ತ ಶಕ 1065ರಲ್ಲಿ ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಇದು ಚೌಕಾಕಾರದಲ್ಲಿದೆ. ಈ ಬಾವಿಗೆ ಪೂರ್ವ ಮತ್ತು ಉತ್ತರ ದಿಕ್ಕುಗಳಿಗೆ ಪ್ರವೇಶ ದ್ವಾರಗಳಿವೆ. ಪೂರ್ವದ ಪ್ರವೇಶ ದ್ವಾರದಲ್ಲಿ 2 ಕಲ್ಲುಗಂಬಗಳಿವೆ. ದಕ್ಷಿಣ ದಿಕ್ಕಿನ ಕಂಬದ ಮೇಲೆ ಚಾಲುಕ್ಯ ಅರಸ 1ನೇ ಸೋಮೇಶ್ವರನ ಕಾಲದ ಶಾಸನವಿದೆ. ಆದಿಲ್ ಶಾಹಿ ಕಾಲದಲ್ಲಿ ಗೋಡೆ ಕಂಬಗಳ ಮೇಲೆ ಕಮಾನುಗಳು ನಿರ್ಮಾಣಗೊಂಡಿವೆ ಎಂದು ಕೆಲ ವಿದ್ವಾಂಸರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮೊಹರಂ ಆಚರಣೆ ಸಮಯದಲ್ಲಿ ಇಲ್ಲಿ ಆಲಾವಿ ದೇವರನ್ನು ಶುಚಿಗೊಳಿಸುತ್ತಾರೆ. ಇನ್ನು ಚಾರ್ ಮಹಲ್ ಬಾವಿ ಕೋಟೆ ಒಳಭಾಗದ ಉತ್ತರಕ್ಕೆ ಇರುವ ಚಾರ್ ಮಹಲ್ ಬಾವಿ ಕ್ರಿಸ್ತ ಶಕ 1502ರಲ್ಲಿ ವಿಜಯನಗರ ಅರಸ ನರಸನಾಯಕನ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಶ್ರೀಕೃಷ್ಣದೇವರಾಯನ ಮಂತ್ರಿ ಸಾಳುವ ತಿಮ್ಮರಸ ನಿರ್ಮಿಸಿದ್ದಾನೆ. ಹಲಾಲಕೋರ ಬಾವಿ ಕೋಟೆ ಒಳಭಾಗದಲ್ಲಿ ಗಗನ ಮಹಲಿನ ದಕ್ಷಿಣಕ್ಕೆ ಕೆಳಭಾಗದಲ್ಲಿ ಹಲಾಲಕೋರ ಬಾವಿಯನ್ನು ಬೆಟ್ಟದ ಮೇಲೆ ವಿಶಿಷ್ಟ ರೀತಿಯಲ್ಲಿ ಕಟ್ಟಲಾಗಿದೆ. ಇದು ಕ್ರಿಸ್ತ ಶಕ 1503ರಲ್ಲಿ ಕುರಗೋಡ ಸೋಮಣ್ಣ ನಾಯಕನ ಪ್ರಧಾನಿಯ ಮಗ ನರಸಪ್ಪ ಕಟ್ಟಿಸಿದ ಎಂದು ಶಾಸನದ ಮೂಲಕ ತಿಳಿದುಬರುತ್ತಿದೆ. ಈ ಬಾವಿಯನ್ನು ನೀರಾವರಿ ವ್ಯವಸ್ಥೆಗಾಗಿ ನಿರ್ಮಿಸಿದ್ದಾರೆ ಎಂದು ತಿಳಿದುಬರುತ್ತದೆ. ಖಾನ್ಸಾಬ್ ಬಾವಿ ಕೋಟೆ ಒಳಗಡೆ ಪೂರ್ವ ದಿಕ್ಕಿಗೆ ಇರುವ ಖಾನ್ಸಾಬ್ ಬಾವಿ ಇದೆ. ಈ ಬಾವಿ ಬೃಹದಾಕಾರದಲ್ಲಿ ನಿರ್ಮಾಣಗೊಂಡಿದೆ. ಈ ಬಾವಿ ನೀರನ್ನು ಜನರ ಬಳಕೆ ಹಾಗೂ ನೀರಾವರಿಗಾಗಿ ಉಪಯೋಗಿಸುತ್ತಿದ್ದರು. ಖಾನಸಾಬ್ ಎಂಬ ವ್ಯಕ್ತಿ ನಿತ್ಯ ಬಾವಿಯಲ್ಲಿ ಸ್ನಾನ ಹಾಗೂ ವಜು ಮಾಡಿಕೊಂಡು ಪ್ರಾರ್ಥನೆಗಾಗಿ ಮಸೀದಿಗೆ ಹೋಗುತ್ತಿದ್ದ. ಇದರಿಂದಾಗಿ ಈಚೆಗೆ ಖಾನಸಾಬ್ ಬಾವಿ ಎಂದು ನಾಮಕರಣಗೊಂಡಿತು. ಹಳೆಪೇಟೆ ದೇವರ ಬಾವಿ ಹೌದು, ಹಳೆಪೇಟೆ ಬಾವಿಗೆ ಮೊಹರಂ ಹಬ್ಬದಲ್ಲಿ ಅಲಂ ದೇವರು ಇಲ್ಲಿಗೆ ಬಂದು ದಫನ್ಗೊಳ್ಳುತ್ತಿವೆ. ಇದರಿಂದಾಗಿ ದೇವರ ಬಾವಿ ಎಂದು ಕರೆಯುತ್ತಿದ್ದಾರೆ. ಈ ಬಾವಿಯನ್ನು ಕ್ರಿಸ್ತ ಶಕ 1482ರಲ್ಲಿ ವೆಂಗಳಪ್ಪ ನಾಯಕ ಕಟ್ಟಿಸುತ್ತಾನೆ. ಹಳೆಪೇಟೆಗೆ ಹೊಂದಿಕೊಂಡು ಇರುವ ಕೆರೆ ಯಾದವರ ಕಾಲದಲ್ಲಿ ನಿರ್ಮಾಣಗೊಂಡಿದೆ. ಮೊಗಸಾಲೆಯ ಉಬ್ಬು ಶಿಲ್ಪಗಳು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ
ಕಾಟಿ ದರ್ವಾಜದ ಹತ್ತಿರ ಇರುವ ಒಳ ಅಗಸೆಯ ಮೊಗಸಾಲೆಯಲ್ಲಿ ಅತಿ ಹೆಚ್ಚು ಉಬ್ಬು ಶಿಲ್ಪಗಳಿವೆ. ಈ ಮೊಗಸಾಲೆ ಎರಡು ಅಂಕಣದ ಎರಡು ಪಾರ್ಶ್ವಗಳನ್ನು ಹೊಂದಿದ್ದು ಅಧಿಷ್ಠಾನ, ಉದಾಸನ, ಪದ್ಮ ಅಲಂಕಾರಿಕ, ಕುಮುದು, ಕಂಠ, ಕಪೋತ ಹಾಗೂ ಪಟ್ಟಿಕೆಗಳು ಇವೆ. ಗೋಡೆಗಳಲ್ಲಿ ವಿಜಯನಗರ ಅರಸರ ಶಾಸನಗಳಿವೆ. ಅಗಸೆ ಎಡಬಾಗಿಲಿಗೆ ವೆಂಗಳಪ್ಪ ನಾಯಕನ ಮೇಲೆ ಬೆಳಕು ಚೆಲ್ಲುವ ಶಾಸನ ಕಾಣಬಹುದು. ಅಗಸಿ ಮಂಟಪದ 12 ಕಂಬಗಳಲ್ಲಿ ಉಬ್ಬು ಕೆತ್ತನೆಗಳು ದುಂಡು ಶಿಲ್ಪಗಳಿಗಿಂತಲೂ ಹೆಚ್ಚಾಗಿ ವಿಜೃಂಭಿಸುತ್ತಿವೆ. ಕೆಲವನ್ನಂತೂ ಇವು ಉಬ್ಬು ಶಿಲ್ಪವೇ ಎನ್ನಲು ಅನುಮಾನ ಪಡುವಂತೆ ಶಿಲ್ಪಿ ತನ್ನ ಜಾಣ್ಮೆಯನ್ನು ಪ್ರದರ್ಶನ ಮಾಡಿದ್ದಾನೆ. ಕೆತ್ತನೆ ದೃಷ್ಟಿಯಿಂದ ನೋಡುವುದಾದರೆ ಶಿಲ್ಪಗಾರ ಕೆಲ ಉಬ್ಬ ಶಿಲ್ಪಗಳನ್ನು ತಾಳ್ಮೆ ಹಾಗೂ ಸಮಯ ತೆಗೆದುಕೊಂಡು ನಾಜೂಕಾಗಿ ಕೆತ್ತಿದಂತೆ ಕಂಡುಬರುತ್ತದೆ. ಕಾವಲು ಗೋಪುರ. ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣಗೊಂಡ ಕಾವಲ ಗೋಪುರ ಹಲಾಲಕೋರ ಬಾವಿ ಹತ್ತಿರ ಇದೆ. ಈ ಕಾವಲು ಗೋಪುರಕ್ಕೆ ದೊಡ್ಡ ಕಲ್ಲುಗಳು ಬಳಕೆ ಮಾಡಿದ್ದಾರೆ. ಮೇಲ್ಭಾಗ ಮಾತ್ರ ವಿನಾಶಗೊಂಡಿದ್ದು ಉಳಿದಿದ್ದು ಸುಸಜ್ಜಿತ ಸ್ಥಿತಿಯಲ್ಲಿದೆ. ಚಾರ್ಮಹಲ್. ಇದು ವೃತ್ತಾಕಾರದಲ್ಲಿದ್ದು ಕಾವಲು ಗೋಪುರದಂತೆ ಕಾಣುತ್ತಿದೆ. ವಿಜಯಪುರ ಆದಿಲ್ ಶಾಹಿಗಳ ವಾಸ್ತು ಶೈಲಿ ಬಳಸಿ ಹೊಸ ತಾಂತ್ರಿಕ ವಿಧಾನದಿಂದ ಕಟ್ಟಲಾಗಿದೆ. ಕಟ್ಟಡಕ್ಕೆ ಉದ್ದನೆ ಕಲ್ಲುಗಳನ್ನು ಬಳಸಿದ್ದಾರೆ. ದಕ್ಷಿಣ ಹಾಗೂ ವಾಯುವ್ಯಕ್ಕೆ ಪ್ರವೇಶ ದ್ವಾರಗಳಿವೆ. ಮೇಲೆ ಚೌಕಾಕಾರದ ಮಂಟಪವಿದೆ. ಚಾರ್ ಮಹಲ್ ಅನ್ನು ಗಾರೆಯಿಂದ ಕೆಂಪು ಬಣ್ಣದ ಇಟ್ಟಿಗೆ ಬಳಸಲಾಗಿದೆ. ಗಗನ್ಮಹಲ್. ಇದು ಬೆಟ್ಟದ ಹಾಸು ಬಂಡಿಯ ಮೇಲೆ ಇದೆ. ಆಯತಾಕಾರದ ಸ್ಥಳ ವಿನ್ಯಾಸದ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿದೆ. ನೈಋತ್ಯ ಮೂಲೆಗೆ ಮಿನಾರ್ಗಳಿವೆ. ವಾಯುವ್ಯಕ್ಕೆ ಅರೆಬರೆಯ ಕಮಾನು ಉಳಿದಿದೆ. ಮೇಲಿನ ಛಾವಣಿ ಕಳಚಿದೆ. ಕ್ರಿಸ್ತಶಕ 1643 ಮಹಮ್ಮದ್ ಇರುವ ಶಾಸನ ತಿಳಿಸುತ್ತದೆ. ಮಹಮ್ಮದ್ ಆದಿಲ್ ಶಾಹಿಯ ಅಧಿಕಾರಿ ರಾಘೋಜಿ ಸೇದ್ ಬಾಬಾಜಿ ಸೋಫೆ ಕಟ್ಟಿಸಿದನೆಂದು ಮೆಟ್ಟಿಲು ಬಳಿ ಇರುವ ಶಾಸನ ತಿಳಿಸುತ್ತದೆ. ಪಶ್ಚಿಮ ದಿಕ್ಕಿಗೆ ಮೆಟ್ಟಿಲುಗಳಿವೆ. ಹೋಕ್ರಾಣಿ ಕೋಟೆಯ ಒಳಭಾಗದ ಪಶ್ಚಿಮಕ್ಕೆ ಇದೆ. 664 ಉದ್ದ, 113 ಅಗಲ, 24 ಆಳವಿದೆ. ಕೋಟೆ ಹೊರಗಿನ ಮಳೆಯ ನೀರು ಈ ಹೋಕ್ರಾಣಿಯಲ್ಲಿ ಸಂಗ್ರಹವಾಗುವಂತೆ ನಿರ್ಮಿಸಿದ್ದಾರೆ. ಮಸೀದಿಗಳು. ರಕ್ಕಸಗಿ ತಂಗಡಗಿ ಯುದ್ಧದ ನಂತರ ಮುದುಗಲ್ ಪಟ್ಟಣ ಸಂಪೂರ್ಣ ವಿಜಯಪುರ ಆದಿಲ್ ಶಾಹಿಗಳ ವಶವಾಯಿತು. ಇದು ಮುಸ್ಲಿಂ ಸಮುದಾಯದವರ ವಶಕ್ಕೆ ಬಂದ ನಂತರ ಇಲ್ಲಿ ಅನೇಕ ಮಸೀದಿ ಹುಟ್ಟಿಕೊಂಡು ಮುಸ್ಲಿಂ ಸಂಸ್ಕೃತಿ ಬೇರು ಬಿಟ್ಟು ಉಚ್ಛ್ರಾಯ ಸ್ಥಿತಿ ತಲುಪಿತು. ಇಲ್ಲಿ ಮುಸ್ಲಿಂ ಧರ್ಮ ಹೆಮ್ಮರವಾಗಿ ಬೆಳೆದರೂ ಸನಾತನ ಧರ್ಮದೊಂದಿಗೆ ಸಹಬಾಳ್ವೆ ನಡೆಸಿತು. ಇಲ್ಲಿ ಅನೇಕ ಧರ್ಮಗಳಿದ್ದರೂ ಇಂದಿಗೂ ಸಹಬಾಳ್ವೆ ನಡೆಸುತ್ತಿದ್ದಾರೆ. ಇಂದಿಗೂ ಮಸೀದಿಗಳಲ್ಲಿ ಆಧ್ಯಾತ್ಮಿಕ, ಧಾರ್ಮಿಕ, ಶೈಕ್ಷಣಿಕ ವಿಷಯಗಳ ನೀತಿ ಬೋಧನೆಗಳು ನಡೆಯುತ್ತಿವೆ. ಜನ ಜೀವನ ಸುಸಂಸ್ಕೃತ ಉತ್ತಮ ನಾಗರಿಕ ತತ್ವದೊಂದಿಗೆ ಜೀವನ ಸಾಗಿಸಲು ಮಸೀದಿಗಳು ಶ್ರೇಷ್ಠ ಮಟ್ಟದಲ್ಲಿ ಕೆಲಸ ಮಾಡುತ್ತಿವೆ. ಹಳೆಪೇಟೆ, ನೀರದೊಡ್ಡಿ, ಇಬ್ರಾಹಿಂಪುರ, ಜಾಮಿ ಮಸೀದಿ, ಹುಸೇನ್ ಆಲಂ ಮಸೀದಿ, ಬಾಬರಿ ಮಸೀದಿ, ಖಿಲ್ಲಾದ ಅಸಾರ ಮಸೀದಿ, ಕಾಲಿ ಮಸೀದಿ, ಗಗನ್ಮಹಲ್ ಮಸೀದಿಗಳಿವೆ. ದರ್ಗಾಗಳು. ಸೂಫಿ ಸಂತರ ಸ್ಮಾರಕಗಳನ್ನು ದರ್ಗಾ ಎಂದು ಕರೆಯುತ್ತಿದ್ದಾರೆ. ಸೂಫಿ ಎಂದರೆ ಅನುಭಾವಿ, ಯೋಗಿ, ಮಹಾಪುರುಷ, ಸಿದ್ಧಪುರುಷ ಎಂದರ್ಥಗಳಿವೆ. ಈ ಸೂಫಿ ಸಂತತಿ ಮಧ್ಯೆ ಏಷ್ಯಾದ ಇಸ್ಲಾಮಿ ಜಗತ್ತಿನಲ್ಲಿ ಹುಟ್ಟಿದೆ. ಸೂಫಿಗಳು ಇಸ್ಲಾಂ ಧರ್ಮದ ಅನುಭವಿ ಧಾರೆಗಳಾಗಿದ್ದಾರೆ. ಹಜರತ್ ಪಂಜಾಬಿ, ಬಿಯಾನ್ ಸಾಹಬಾ, ಖುದ್ದೂರ್ ಇಸ್ರಾಹಂ, ಹಜರತ್ ಶಾ ಅಬೂತ್ ಹುಸೈನಿ, ಹಜರತ್ ಮಖ್ದೂಮ್ ಶೇಖ್ ಸಾಲಾರ್ ಸಾಹೇಬ್, ಹಜರತ್ ಶೇಖ್ ಮಿಯಾಮ್ ಸಾಹೇಬ್, ಹಜರತ್ ಶೇಖ್ ಅಲಿ ಶಹೀದ್, ಹಜರತ್ ಶಾಹ ಕಮಲಪೋಷ ಸಾಹೇಬ್, ಹಜರತ್ ಪಿರ್ ಬಾಲಿ ಸಾಹೇಬ್, ಹಜರತ್ ಸೈಯದ್ ಶಾಹ ಮಾಅರೂಫ್ ಕಮಿಸಿ ಆಲ್ ಖಾದ್ರಿ, ಹಜರತ್ ಸೈಯದ್ ಶಾಹ ಮಿರಾ ಖಾದ್ರಿ, ಸೈಯದ್ ಶಾಹ ಅಲಿ ಖಾದ್ರಿ ಸೇರಿದಂತೆ 86 ಹೆಚ್ಚು ಸೂಫಿಗಳು ರಾಯಚೂರು ಜಿಲ್ಲೆಯಲ್ಲಿ ಸಂಚರಿಸಿ ಸಮಾಜ ಸುಧಾರಣೆ ಮಾಡಲು ಶ್ರಮಿಸಿದರು. ಇವುಗಳಿಗೆ ಆಧಾರವೆಂಬಂತೆ ಮುದುಗಲ್ನಲ್ಲಿ ಅನೇಕ ದರ್ಗಾಗಳಿವೆ.
ರೆಹಮಾನ್ತುಲ್ಲಾ ದರ್ಗಾ, ಅಬ್ದುಲ್ಲಾ ಬಾಷಾ ದರ್ಗಾ, ಮುತ್ಯಾನ ದರ್ಗಾ, ಬಿಬಿ ಫಾತಿಮಾ ದರ್ಗಾ, ಹಜರತ್ ಹುಸೇನ್ ಆಲಂ ದರ್ಗಾ, ಹಜರತ್ ಹಸನ್ ಆಲಂ ದರ್ಗಾ, ಅಲಿ ಅಬ್ಬಾಸ್ ಅಲಿ ದರ್ಗಾ, ಮೌಲಾಲಿ ದರ್ಗಾ, ಕಾಶಿಂ ಫಿರರ್ ದರ್ಗಾ, ಮಾಬು ಸುಭಾನಿ ದರ್ಗಾಗಳಿವೆ. ಇವರ ಹೆಸರಿನಲ್ಲಿ ಪಟ್ಟಣದಲ್ಲಿ ಅನೇಕ ದರ್ಗಾಗಳಿವೆ. ಇವರು ಪವಾಡ ಪುರುಷರಾಗಿದ್ದಾರೆ, ಬಗದಾದನಿಂದ ಬಂದ ಶರಣರಾಗಿದ್ದಾರೆ. ಇವರ ಸ್ಮರಣೆಗಾಗಿ ಅನೇಕ ಕಡೆ ಉರುಸುಗಳು ಆಚರಿಸಲಾಗುತ್ತದೆ. ಮುದುಗಲ್ ಮೊಹರಂ. ಮುದುಗಲ್ ಮೊಹರಂ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧಿ ಪಡೆದಿದೆ. ಈ ಭಾಗದ ಮೊಹರಂ ಚರಿತ್ರೆ ಆದಿಲ್ ಶಾಹಿಗಳ ಪ್ರಾರಂಭವಾದಂತಿದೆ. ಇಲ್ಲಿ ಆಲಂ ದೇವರು ಇಡುವ ಪದ್ಧತಿ ಆರಂಭಿಸಿ ಮುಂದುವರೆಸಿಕೊಂಡು ಬಂದರು. ಆಲಂಗಳ ಮುಂದೆ ಮಜಲಿಸ್ ಏರ್ಪಡಿಸಿ ಉದಾರ ಮನಸ್ಸಿನಿಂದ ತಮ್ಮ ಬೊಕ್ಕಸದಿಂದ ಧನ ಸಹಾಯ ಮಾಡುತ್ತಿದ್ದರು. ಆದಿಲ್ ಶಾಹಿಗಳ ಕಾಲದಲ್ಲಿ ಸೈನಿಕರು ಯುದ್ಧಕ್ಕೆ ಹೊರಡುವಾಗ ಮೊಹರಂನ ಪ್ರತೀಕವಾದ ಪಂಜಾಗಳನ್ನು ಕೈಯಲ್ಲಿ ಹಿಡಿದಿರುತ್ತಿದ್ದರೆಂಬುದಾಗಿ ತಿಳಿದುಬರುತ್ತದೆ. ಮುದುಗಲ್ ನಗರವು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿ ಮೊಹರಂ ಹಬ್ಬವು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನದೇ ಭಾವೈಕ್ಯತೆಯಿಂದ ಈ ಒಂದು ಮೊಹರಂ ಅನ್ನು ಆಚರಿಸ್ತಾರೆ. ಇಲ್ಲಿ ಇಮಾಮ್ ಹುಸೇನ್ ದರ್ಗಾ ಅಂತೇಳಿ ಇಲ್ಲ ಖಿಲ್ಲಾದಲ್ಲಿದೆ. ಈ ಎರಡು ಸುತ್ತಿನ ಕೋಟೆಯಲ್ಲಿ ಈ ದರ್ಗಾ ಇದೆ. ಇಲ್ಲಿ ಸಾಕಷ್ಟು ಜನ ಲಕ್ಷಾನುಗಟ್ಟಲೆ ಜನ ಸೇರಿ ಮೊಹರಂ ಹಬ್ಬವನ್ನು ಎಲ್ಲ ಭಾವೈಕ್ಯತೆ ರೀತಿಯಿಂದ ಆಚರಿಸ್ತಾರೆ. ಧರ್ಮ ಯುದ್ಧದಲ್ಲಿ ಮಡಿದ ಹುಸೇನರ ಬಲಿದಾನದ ಸ್ಫೂರ್ತಿಯಿಂದ ಯುದ್ಧದಲ್ಲಿ ಒಳತಾಗಲೆಂದು ಹೀಗೆ ಮಾಡುತ್ತಿರಬಹುದು, ಅಥವಾ ಹಬ್ಬದಿಂದ ನೇರ ಪ್ರೇರಣೆ ಪಡೆದ ಸೈನಿಕರು ಪಂಜಾಗಳನ್ನು ಯುದ್ಧ ಕಾಲದಲ್ಲಿ ಹಿಡಿಯುತ್ತಿರಬಹುದಾದ ಸಾಧ್ಯತೆಯೂ ಇದೆ. ಮುದುಗಲ್ ಒಂದು ಐತಿಹಾಸಿಕ ಸ್ಥಳ. ಈ ಮುದುಗಲ್ನಲ್ಲಿ ಪ್ರಸಿದ್ಧವಾದ ಹಬ್ಬ ಅಂದರೆ ಮೊಹರಂ. ಇಲ್ಲಿ ಎಲ್ಲ ಜನಾಂಗದವರು ಕೂಡಿ ಈ ಹಬ್ಬವನ್ನು ಮಾಡುತ್ತಾರೆ. ಇದರಲ್ಲಿ ಜಾತಿ ಭೇದಗಳು ಇರುವುದಿಲ್ಲ. ಯಾಕಂದರೆ ಇದು ಮುಸ್ಲಿಂ ಹಬ್ಬವಾದರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇತರ ಜಾತಿಯವರು ಹೆಚ್ಚಿಗೆ ಆದ್ಯತೆ ಕೊಡುತ್ತಾರೆ. ಯಾಕಂದರೆ ಈ ಹಬ್ಬವನ್ನು ಸಾಕಷ್ಟು ಜನರು ಅಂದರೆ ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಈ ಮೊಹರಂ ರಾಜಾಶ್ರಯ ಪಡೆದುಕೊಂಡಿತ್ತು. ಅರಬಸ್ತಾನದ ರಣರಂಗ ದೃಶ್ಯವನ್ನು ಹಜರತ್ ಇಮಾಮ್ ಹುಸೇನರು ತಮ್ಮ 72 ಜನ ಅನುಯಾಯಿಗಳು ಯಜೀದನ ಅಪಾರ ಸೈನ್ಯದೊಂದಿಗೆ ಹೋರಾಡುತ್ತಾ ವೀರ ಮರಣ ಹೊಂದುವರು. ಆ ಕರ್ಬಲ್ ಕಾಳಗ ಯುದ್ಧದ ಘೋರ ವರ್ಣನೆಗಳು ಅನ್ಯಾಯ ವಂಚನೆಗಳು ಸಾವು ನೋವುಗಳ ಶೌರ್ಯ ಬಲಿದಾನಗಳು ಕಥನವೇ ಮೊಹರಂ ಹಬ್ಬ. ಮುದುಗಲ್ ಪತ್ರಕರ್ತರು ರಾಘವೇಂದ್ರ ಗುಮಾಸ್ತೆ ಸಂಯುಕ್ತ ಕರ್ನಾಟಕ, ಡಾಕ್ಟರ್ ಶರಣಪ್ಪ ಆನೆಹೊಸೂರು ಪ್ರಜಾವಾಣಿ, ಶರಣಯ್ಯ ಒಡೆಯರ್ ವಿಜಯವಾಣಿ, ದೇವಪ್ಪ ರಾಠೋಡ್ ಉದಯವಾಣಿ, ಶಿವಾರಜ್ ಸುಂಕದ್ ವಿಜಯ ಕರ್ನಾಟಕ, ಹನುಮಂತ್ ನಾಯಕ್ ವಿಶ್ವವಾಣಿ, ನಾಗರಾಜ್ ಮಡಿವಾಳರ್ ಹೊಸದಿಗಂತ, ಶಶಿಧರ್ ಕಂಚಿಮಠ್ ಸುದ್ದಿಮೂಲ, ಚಂದ್ರಣ್ಣ ಗಂಗಾವತಿ ಕನ್ನಡಪ್ರಭ, ಸೈಯದ್ ಮೆಹಬೂಬ್ ಸಂಜೆವಾಣಿ, ಅಬ್ದುಲ್ ಗಫೂರ್ ಈಶಾನ್ಯ ಟೈಮ್ಸ್, ಅಮ್ಜದ್ ಕಂದಗಲ್ ಬೆಂಕಿ ಬೆಳಕು ನಾಗರಾಳ್ ಗ್ರಾಮದಲ್ಲಿ, ದೇವಣ್ಣ ಕೋಡಿಹಾಳ್ ವಿಜಯ ಕರ್ನಾಟಕ ಮಟ್ಟೂರು ಗ್ರಾಮದಲ್ಲಿ, ಅಂಬಣ್ಣ ಸುದ್ದಿಮೂಲ ಬಸವರಾಜ್ ಹೋನೂರು ರಹಿಮಾನ್ ಕೃಷ್ಣಪತ್ತಾರ್ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗೋರಿಗಳು. ವಿಜಯಪುರ ಗುಂಬಜ ವಾಸ್ತು ಶೈಲಿಯಲ್ಲಿರುವ ಈ ಗೋರಿಗಳಿಗೆ 4 ಕಂಬಗಳು ಇದ್ದು ಅರ್ಧ ಚಂದ್ರಾಕೃತಿಯ ಕಮಾನುಗಳಿವೆ. ಇವು ಇಬ್ರಾಹಿಂ ಉಲ್ಲಾ ಶಾಹ್ ಕಾದ್ರಿ, ಅಬ್ದುಲ್ ಶಾಹ್ ಕಾದ್ರಿ ಮತ್ತು ಬಾದುಲ್ಲಾ ಶಾಹ್ ಕಾದ್ರಿಯವರ ಸಮಾಧಿಯಾಗಿವೆ. ಇವು ಅಲ್ಲದೆ ವಿಜಯನಗರ ಅರಸರ ಕಾಲದಲ್ಲಿನ ಸಮಾಧಿಗಳು ಕಂಡುಬರುತ್ತವೆ. ವಿಜಯನಗರ ಪತನಗೊಂಡ ನಂತರ ಆದಿಲ್ ಶಾಹಿ ಆಡಳಿತ ಅಧಿಕಾರಿಗಳ ಸಮಾಧಿಗಳು ಇವೆ. ಡುಮ್ಮನಗೋರಿ 17 ಶತಮಾನದಲ್ಲಿ ವಿಜಯಪುರ ಆದಿಲ್ ಶಾಹಿ ಶೈಲಿಯಲ್ಲಿ ಇದೆ. ಇದು ಪಟ್ಟಣದ ಹೊರವಲಯದಲ್ಲಿ 4 ಗೋಡೆಗಳು ನೇರವಾಗಿ ಗಾರಿಯಿಂದ ನಿರ್ಮಾಣವಾಗಿದೆ. ಮೇಲ್ಛಾವಣಿ ಗುಮ್ಮಟ ಆಕಾರವಿದೆ. ಬಿಬಿ ತಂದೆ ನಿಮತುಲ್ಲಾ ಎಂಬ ಮಹಿಳೆ ಗಂಡ ಕ್ವಾದಿ ಶರೀಫ್ ಹುಸೇನ್ ಪ್ರಾದೇಶಿಕ ನ್ಯಾಯಾಲಯದ ನ್ಯಾಯಾಧೀಶನಾಗಿದ್ದ. ಈತನು ಮಡಿದ ನಂತರ ತನ್ನ ಗಂಡನ ಸಮಾಧಿಯನ್ನು ನಿರ್ಮಿಸಿದಳು ಎಂದು ಕಟ್ಟಡದ ಪೂರ್ವಕ್ಕೆ ದೊರೆತ ಪರ್ಷಿಯನ್ ಶಾಸನದಲ್ಲಿ ಹೇಳುತ್ತದೆ. ಈ ಶಾಸನವನ್ನು ಬಹರಾಮಿ ಎಂಬುವನು ಬರೆದಿದ್ದಾನೆ.